ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಇಂದು ಸಂಜೆ ಬೆಂಗಳೂರಿಗೆ ಎಂಟ್ರಿ ಕೊಡಲಿದ್ದಾರೆ. ರಾತ್ರಿ ಕುಮಾರ ಕೃಪಾ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಲಿದ್ದು ನಾಳೆ ಪದಾಧಿಕಾರಿಗಳು ಹಾಗೂ ಬಿಬಿಎಂಪಿ ಚುನಾವಣಾ ಸಿದ್ಧತಾ ಸಭೆಗಳಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಕೋರ್ ಕಮಿಟಿ ಸಭೆಯಲ್ಲೂ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಇಡೀ ದಿನ ಕಮಲ ನಾಯಕರ ಸಭೆ ನಡೆಸಲಿರೋ ಅರುಣ್ ಸಿಂಗ್ ನಾಡಿದ್ದು ಬೆಳಗ್ಗೆ ದೆಹಲಿಗೆ ವಾಪಸ್ ಆಗಲಿದ್ದಾರೆ. ಮೇಕೆದಾಟು ಯೋಜನೆ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ನಡೆಸಲು ಮುಂದಾಗಿರೋದಕ್ಕೆ ಸಚಿವ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವರು, ಮೇಕೆದಾಟು ಯೋಜನೆ ಜಾರಿ ಮಾಡಲ್ಲ ಅಂತ ಹೇಳಿದ್ಯಾರು? ಕಾಂಗ್ರೆಸ್ನವರು ರಾಜಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವರು ಪಾದಯಾತ್ರೆ ಮಾಡಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಯಾರೇ ಆದರೂ ನೀರಿನ ವಿಚಾರದಲ್ಲಿ ರಾಜಕಾರಣ ಮಾಡಬಾರದು ಅಂತ ಕಿಡಿಕಾರಿದರು. ರಾಜಕೀಯದಲ್ಲಿ ಯಾರು ಮಿತ್ರರಲ್ಲ ಶತ್ರುಗಳಲ್ಲ ಅಂತಾರಲ್ಲ, ಇದಕ್ಕೆ ಅನ್ಸುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬದ್ಧ ವೈರಿಗಳಂತಾಗಿದ್ದ ಸಂಸದ ಅನಂತಕುಮಾರ್ ಹೆಗಡೆ ನಿವಾಸಕ್ಕೆ ಆನಂದ್ ಅಸ್ನೋಟಿಕರ್ ಭೇಟಿ ನೀಡಿದ್ದಾರೆ. ಕಳೆದ ಎರಡು ವರ್ಷದಿಂದ ಅನಂತಕುಮಾರ್ ಹೆಗಡೆ ತಾಯಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಹೀಗಾಗಿ ಆನಂದ್ ಅಸ್ನೋಟಿಕರ್ ಸಂಸದರ ಮನೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ಆದರೆ ಬದ್ಧ ವೈರಿಗಳ ಭೇಟಿ ಕುತೂಹಲವನ್ನ ಮೂಡಿಸಿದೆ. ಪ್ರಿಯಕರನಿಗಾಗಿ ಆತನ ಪತ್ನಿಯನ್ನೇ ಕೊಲೆ ಮಾಡಲು ಯತ್ನಿಸಿದ ಘಟನೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಆನೆ ಮಗುಡು ಗ್ರಾಮದಲ್ಲಿ ನಡೆದಿದೆ. ಆನೆ ಮಡುಗು ಗ್ರಾಮದ ಗಂಗರಾಜ್ ಮದುವೆಗೂ ಮುನ್ನ ಗಂಗೋತ್ರಿ ಅನ್ನೋ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ. ಆದರೆ ಇದೇ ಗಂಗರಾಜು ಅದೇ ಊರಿನ ಮೋನಿಕಾಳನ್ನ ಮದುವೆಯಾಗಿದ್ದಾನೆ. ಇದಾಗಿ 10 ತಿಂಗಳಾದರೂ ಗಂಗೋತ್ರಿಗೆ ಗಂಗರಾಜುನ ಮೇಲಿನ ಪ್ರೀತಿ ಕಡಿಮೆಯಾಗಿಲ್ಲ. ತನ್ನ ಪ್ರಿಯಕರನ ಹೆಂಡತಿ ಸತ್ರೆ ನಮ್ಮ ಸಮಸ್ಯೆಗೆ ಮುಕ್ತಿ ಸಿಗತ್ತೆ ಅಂತ ಕೊಲೆಗೆ ಯತ್ನಿಸಿದ್ದಾಳೆ. ಈ ಕೃತ್ಯದ ಹಿಂದೆ ಗಂಗರಾಜುನ ಕೈವಾಡ ಇರೋ ಶಂಕೆ ವ್ಯಕ್ತವಾಗಿದ್ದು ತಲೆಮರೆಸಿಕೊಂಡಿರೋವನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಆಟೋ ದರ ಹೆಚ್ಚಿಸಿ ಸಾರಿಗೆ ಪ್ರಾಧಿಕಾರ ಆದೇಶ ಹೊರಡಿಸಿದೆ. ಡಿಸೆಂಬರ್ 1ರಿಂದ ಪರಿಷ್ಕೃತ ದರ ಜಾರಿಯಾಗಲಿದೆ. ಇದಕ್ಕಾಗಿ ಹೊಸ ಮೀಟರ್ ಅಳವಡಿಸಿಕೊಳ್ಳಲು 90 ದಿನಗಳ ಕಾಲಾವಕಾಶ ನೀಡಲಾಗಿದ್ದು ಮೊದಲ 2 ಕಿಲೋಮೀಟರ್ಗೆ 30 ರೂಪಾಯಿ ನಿಗದಿ ಮಾಡಲಾಗಿದೆ. ನಂತರ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ದಾರೆ. ಅಡುಗೆ ಸಾಮಗ್ರಿಗಳ ದರ ಗಗನಕ್ಕೇರಿರೋ ಹಿನ್ನೆಲೆ ಹೋಟೆಲ್ ತಿಂಡಿ ತಿನಿಸುಗಳ ದರವನ್ನು ಹೆಚ್ಚಳ ಮಾಡಲಾಗಿದೆ. ಬೆಂಗಳೂರಿನ ಎಲ್ಲಾ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಇಂದಿನಿಂದಲೇ ಬೆಲೆ ಏರಿಕೆಯಾಗಿದೆ. ಶೇಕಡ 5ರಿಂದ 10ರಷ್ಟು ಬೆಲೆ ಏರಿಕೆ ಮಾಡಲು ಹೋಟೆಲ್ ಉದ್ಯಮಿಗಳು ನಿರ್ಧರಿಸಿದ್ದಾರೆ. ದೋಸೆ ರೈಸ್ ಬಾತ್ ದರ ಶೇಕಡ 5ರಷ್ಟು ಹೆಚ್ಚಳ ಮಾಡಲಾಗಿದ್ದು ಕಾಫಿ ಟೀ ಬೆಲೆ ರೂಪಾಯಿ 2ಕ್ಕೆ ಏರಿಕೆಯಾಗಿದೆ. ದವಸ ಧಾನ್ಯಗಳು ಹಾಗೂ ಅಡಿಗೆ ಎಣ್ಣೆ ಬೆಲೆಗಳು ಗಗನಕ್ಕೇರುತ್ತಿದೆ. ಇದರ ಜೊತೆಗೆ ಹೋಟೆಲ್ನಲ್ಲಿ ಉಪಯೋಗಿಸುವ ಕಮರ್ಷಿಯಲ್ ಗ್ಯಾಸ್ ಬೆಲೆ ಕೂಡ ಸುಮಾರು 1,000 ಇಂದು 2,000 ಗಡಿ ಮುಟ್ಟಿರುವುದು ಬಹಳ ಆಶ್ಚರ್ಯಕರವಾಗುತ್ತಿದೆ. ಈ ಎಲ್ಲ ಬೆಲೆ ಏರಿಕೆಯಿಂದ ತಕ್ಷಣದಿಂದ ನಾವು ಹೋಟೆಲ್ನಲ್ಲಿ ಬೆಲೆಯನ್ನು ಏರಿಸುವುದು ಅನಿವಾರ್ಯವಾಗಿರುತ್ತದೆ. ಬೆಳಗಾವಿ ಜಿಲ್ಲೆಯ ಹಲವು ಆಭರಣ ಅಂಗಡಿ ಮಾಲೀಕರಿಗೆ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಜಿಲ್ಲೆಯ ಪ್ರತಿಷ್ಠಿತ ಪೋತದಾರ ಜ್ಯುವೆಲರ್ಸ್ ಅಂಗಡಿ ಮೇಲೆ ದಾಳಿ ನಡೆಸಿರೋ ಅಧಿಕಾರಿಗಳು ಮಹತ್ವದ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲ, ಪೋತದಾರ್ ಜ್ಯುವೆಲರ್ಸ್ ಮಾಲೀಕರಾದ ಅನಿಲ್ ಪೋತದಾರ್ ನಿವಾಸದಲ್ಲೂ ಐಟಿ ಜಾಲಾಡ್ತಾ ಇದೆ. ಅತ್ತ ಗೋಕಾಕ್ನಲ್ಲಿಯೂ ಆಭರಣ ಮಳಿಗೆ ಮಾಲೀಕ ವಿಜಯ್ ಬಾಪ್ನ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಭೂಮಿ ಕಂಪಿಸ್ತಾ ಇರೋ ಹಿನ್ನೆಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿಯಲ್ಲಿ ವಿಜ್ಞಾನಿಗಳ ತಂಡ ಸಭೆ ನಡೆಸಿದೆ. ಪದೇ ಪದೇ ಭೂಕಂಪನವಾಗ್ತಾ ಇರೋ ಹಿನ್ನೆಲೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸ್ತಾ ಇತ್ತು. ಸ್ಥಳೀಯರಿಂದ ಮಾಹಿತಿ ಪಡೆದ ಅಧಿಕಾರಿಗಳು ಆತಂಕದಲ್ಲಿರುವವರಿಗೆ ಧೈರ್ಯ ತುಂಬಿದರು. ಹಾಸನಾಂಬೆ ದೇವಾಲಯದ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ಈ ವೇಳೆ ಹಲವು ಪತ್ರಗಳು ಸಿಕ್ಕಿದ್ದು ಹಾಸನಾಂಬೆ ಮುಂದೆ ವಿವಿಧ ರೀತಿಯಲ್ಲಿ ಭಕ್ತರು ಹರಕೆ ಹೊತ್ತಿದ್ದಾರೆ. ಹೊಳೆ ನರಸೀಪುರಕ್ಕೆ ಹೊಸ ಎಂಎಲ್ಎ ಬರಬೇಕು, ಹೀಗಾಗಿ ಶಾಸಕ ಎಚ್ಡಿ ರೇವಣ್ಣರನ್ನ ಸೋಲ್ಬೇಕು. ಎಚ್ಡಿ ರೇವಣ್ಣ ಕುಟುಂಬ ಜನರ ಪ್ರಾಣ ಹಿಡಿತಾ ಇದೆ. ಅವರ ಕುಟುಂಬದವರನ್ನ ಸೋಲಿಸಿ ಬಿಡು ತಾಯಿ ಅಂತ ಭಕ್ತನೊಬ್ಬ ದೇವಿಯ ಮುಂದೆ ಬೇಡಿಕೆ ಇಟ್ಟಿದ್ದಾನೆ. ಇನ್ನು ಕೆಲವರು ಪರೀಕ್ಷೆಯಲ್ಲಿ ಪಾಸ್ ಮಾಡು, ನನ್ನ ದೊಡ್ಡ ಮಗನಿಗೆ ಮದುವೆ ಮಾಡಿಸುವಂತೆಲ್ಲ ಬೇಡಿಕೆ ಕೊಟ್ಟಿದ್ದಾರೆ.
18 ತಿಂಗಳುಗಳ ಬಳಿಕ ರಾಜ್ಯಾದ್ಯಂತ ಇಂದಿನಿಂದ ಅಂಗನವಾಡಿ, ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳು ಶುರುವಾಗಿವೆ. ಎಲ್ಲಾ ಕಡೆ ಮಕ್ಕಳು ಮಾಸ್ಕ್ ಹಾಕಿಕೊಂಡು ಮನೆಯಿಂದಲೇ ಊಟದ ಬಾಕ್ಸ್ ತಂದಿದ್ರು. ಎಲ್ಲಾ ಶಾಲೆಗಳಲ್ಲೂ ಕೋವಿಡ್ ರೂಲ್ಸ್ ಪಾಲನೆ ಮಾಡಲಾಗಿದ್ದು, ಮಡಿಕೇರಿಯಲ್ಲಿ ಮಕ್ಕಳಿಗೆ ಹೂವು ನೀಡಿ ಸ್ವಾಗತಿಸಲಾಯಿತು. ಹಾಗೆಯೇ ಕಲಬುರಗಿ, ಚಿತ್ರದುರ್ಗ, ಬೀದರ್, ಮೈಸೂರು ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲೂ ಚಿಣ್ಣರು ಶಾಲೆಗಳಿಗೆ ಆಗಮಿಸಿದರು. ಆಫೀಸ್ ಬರೋಣ ಜೋಗ.